ನೂತನವಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಬಂಗಾರಪೇಟೆಯ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಸಂಜೀವಪ್ಪ ಅವರಿಗೆ ಆತ್ಮೀಯವಾಗಿ ಸನ್ಮಾನ ಮಾಡಲಾಯಿತು. ಶಿಕ್ಷಕರಾದ ಅಯ್ಯಪ್ಪ, ನೂತನವಾಗಿ ಕಸಬ ತಾಲೂಕು ಅಧ್ಯಕ್ಷರಾಗಿ ಸಂಜೀವಪ್ಪ ಮತ್ತು ಪತ್ರಿಕಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಹಿರಿಯ ಪತ್ರಕರ್ತರಾದ ಶಿವಾರೆಡ್ಡಿ ಮತ್ತು ಉಪನ್ಯಾಸಕರಾದ ಬೋಡಿರೆಡ್ಡಿ ಅವರನ್ನು ಸನ್ಮಾನಿಸಲಾಯಿತು. ಸಂಜೀವಪ್ಪ ಮಾತನಾಡಿ, ಎಲ್ಲರ ಸಲಹೆ ಸೂಚನೆಯಂತೆ ಕಾರ್ಯನಿರ್ವಹಿಸುತ್ತೇನೆ, ಗುರು ಹಿರಿಯರ ಮಾರ್ಗದರ್ಶನದಂತೆ ಕನ್ನಡ ಭಾಷೆ ಬೆಳೆಸಲು ಶ್ರಮಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಸಂಜೀವಪ್ಪನವರು ಆಯ್ಕೆಗೊಂಡಿರುವ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತ ಶಿಕ್ಷಕರಾದ ಅಯ್ಯಪ್ಪ ಸರ್ ಅವರು ಮತ್ತು ಅವರ ಸ್ನೇಹಿತರು ಆಗಮಿಸಿ ನಮಗೆ ಒಂದು ರೀತಿಯಲ್ಲಿ ಆದರ ಸ್ವಾಗತ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸ್ತಾ ಇದ್ದೀವಿ. ಮುಖ್ಯವಾಗಿ ಇದೇನು ಅಂದರೆ, ಗಡಿನಾಡು ಭಾಗದಲ್ಲಿ ಒಬ್ಬ ಶಿಕ್ಷಕರನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಈಗ ಈ ಗಡಿನಾಡು ಭಾಗದಲ್ಲಿ ಕನ್ನಡ ಸಾಹಿತ್ಯನ ಕ್ರಾಂತಿಕಾರಿಯಾಗಿ ಬೆಳೆಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಂಜೀವಪ್ಪನವರು ಕೆಲಸ ಮಾಡ್ತಾರೋ ಅನ್ನೋ ವಿಶ್ವಾಸ ನಮಗಿದೆ. ಕಾರಣ ಏನು ಅಂದರೆ, ಅವರು ಈಗಾಗಲೇ ಶಿಕ್ಷಕರ ಸಂಘದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿಗೆ ಅವರು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ತೆಗೆದುಕೊಂಡಾಗ ಸೂಕ್ತವಾದ ವ್ಯಕ್ತಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರೋ ಎಲ್ರಿಗೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಇದ್ದೀವಿ.